ನಾನು ಎಮರ್ಜೆನ್ಸಿಯ ವಿರುದ್ಧವಾಗಿ ಇಂದಿರಾ ಗಾಂಧಿಯ ವಿರುದ್ಧವಾಗಿ ಸತ್ಯಾಗ್ರಹ ಮಾಡಬೇಕು ಅಂತಿದ್ದೀನಿ ನೀವು ಬರ್ತೀರಾ ಅಂತ ಕೇಳಿದೆ ನಾನು ಏಕಕಾಲದಲ್ಲಿ ಭಾರತ ಮಾತಾ ಕಿ ಜೈ ಅಂತ ಹೇಳ್ಕೊಂಡು ಬರ್ತಾ ಇರೋರ ಜೊತೆಯಲ್ಲಿ ನನ್ನ ಜೊತೆಯಲ್ಲಿ ಇಬ್ರು ಸ್ನೇಹಿತರು ಕೂಡ ಬಂದ್ರು ಹೋಗಬೇಕಾದ್ರೆ ಊರೆಲ್ಲ ಸುತ್ತಕೊಂಡು ಹೋಗ್ತಾ ಇತ್ತು ಆ ಸುತ್ತಕೊಂಡು ಹೋಗುವಂತ ಸಂದರ್ಭದಲ್ಲಿ ನಾವು ದೇಶಭಕ್ತಿಯ ಗೀತೆಗಳನ್ನು ಹೇಳ್ಕೊಂಡು ಕೂಡ್ಕೊಂಡು ಹೋಗ್ತಾ ಇರೋದನ್ನ ನೋಡಿದ್ರೆ ಮೈಸೂರಿನ ಎಲ್ಲ ಜನಗಳು ನೋಡ್ತಾ ಇದ್ರು ತುರ್ತು ಪರಿಸ್ಥಿತಿ ಒಂದು ವಿಶೇಷವಾದ ದಿನ ಆ ಸಂದರ್ಭದಲ್ಲಿ ನನಗೆ ನಮ್ಮ ಪ್ರಚಾರಕರಾದಂತ ರಾಮಣ್ಣನವರು ಕೆಲವು ಸೂಚನೆಗಳನ್ನು ಕೊಟ್ಟರು ನೀನು 25ನೇ ತಾರೀಕು ಪ್ರಾರಂಭದ ದಿನದಲ್ಲಿ ಅರೆಸ್ಟ್ ಆಗಬೇಕಾಗುತ್ತೆ ನಿನ್ನ ಜೊತೆಯಲ್ಲಿ ಬೇಕಾಗಿರೋದನ್ನ ಯಾರನ್ನಾರು ನಾಲ್ಕು ಜನನ್ನ ಗುರುತಿಸಿಕೊಂಡು ಅವರ ಜೊತೆ ಹೋಗಬೇಕು ಅಂತ ಹೇಳಿದರು ಅದೇ ದಿನ ಬೇರೆ ಜಾಗದಿಂದ ಗಂಗಾಧರ್ ಮತ್ತು ಪುಟ್ಟೇಗೌಡರು ಇಬ್ಬರು ಕೂಡ ಅರೆಸ್ಟ್ ಆಗೋರಿದ್ರು ಈ ಜಾಗದಲ್ಲಿ ಚಾಮುಂಡಿಪುರಂನಿಂದ ನಾನು ಮಾಡಬೇಕಾಗಿತ್ತು ಅದಕ್ಕಾಗಿ ಮೂರು ಜನನ್ನ ಹುಡುಕಬೇಕಾಗಿತ್ತು ಮೊದಲನೇದಾಗಿ ವಿಶೇಷವಾಗಿ ನಮ್ಮ ಹೋಟೆಲ್ ಮಾದೇವಣ್ಣನವರನ್ನ ಕೇಳಿದೆ ಆಯ್ತು ನಾನು ಬರ್ತೀನಿ ಅಂತ ಹೇಳಿದ್ರು ಇನ್ನೊಬ್ಬರು ಅಪರಿಚಿತ ವ್ಯಕ್ತಿ ನನಗೆ ಗೊತ್ತೇ ಇಲ್ಲ ಅಂತವ್ರಿಗೆ ಹೇಳಿದ್ರು ರಾಮಣ್ಣವರು ಅವ್ರಿಗೆ ಹೋಗಿ ಕಾಂಟ್ಯಾಕ್ಟ್ ಮಾಡು ಬರ್ತಾರೆ ಅಂತ ಗೋವಿಂದ ಭಟ್ ಅಂತ ಹೇಳಿ ಅವರು ಅನಾಥಾಲಯದಲ್ಲಿದ್ದು ರಾತ್ರಿ 8 ಗಂಟೆಗೆ ಹೋಗಿ ಅವ್ರನ್ನ ಕರೆದೆ ಯಾರು ನೀವು ಅಂತ ಕೇಳಿದ್ರು ನಾನು ಯಾರು ಆಗಲಿ ನಾನು ಯಾಕೆ ಬಂದಿದ್ದೀನಿ ಅಂತ ಹೇಳ್ತೀನಿ ಅಂದೆ ಅವ್ರು ಹೇಳಿದ್ರು ಆಯ್ತು ಹೇಳಿ ಅದೇನಿದ್ರು ಅಂತ ನಾನು ಎಮರ್ಜೆನ್ಸಿಯ ವಿರುದ್ಧವಾಗಿ ಇಂದಿರಾ ಗಾಂಧಿಯ ವಿರುದ್ಧವಾಗಿ ಸತ್ಯಾಗ್ರಹ ಮಾಡಬೇಕು ಅಂತಿದ್ದೀನಿ ನೀವು ಬರ್ತೀರಾ ಅಂತ ಕೇಳಿದೆ ಸಂತೋಷ ನಾನು ಬರ್ತೀನಿ ಅಂತ ಹೇಳಿದ್ರು ಆ ವ್ಯಕ್ತಿಗೆ ನನ್ನ ಪರಿಚಯ ಇರಲಿಲ್ಲ ನನ್ನ ಹೆಸರು ಗೊತ್ತಿರಲಿಲ್ಲ ಏನೂ ಇರಲಿಲ್ಲ ಎಲ್ಲಿ ಬರ್ತೀರಾ ಅಂತ ಹೇಳಿದೆ ಇಂತ ಹತ್ರ ಬರ್ತೀನಿ ಅಂತ ಹೇಳಿದ್ರು ಆಯ್ತು ಅಂತ ಹೇಳಿದ್ರು ಆದ್ರೆ ಅದಕ್ಕಿಂತ ಮೂರು ದಿನ ಮುಂಚೆ ನಮ್ಮನ್ನ ಎಲ್ಲ ಪೊಲೀಸ್ನವರು ಕೂಡ ಎಲ್ಲ ಕಡೆ ಹುಡುಕ್ತಾ ಇರುವಂತ ಪ್ರಸಂಗ ಇತ್ತು ಅದಕ್ಕಾಗಿ ನಾನು ಎರಡು ದಿನ ಎನ್ಐಇ ಕಾಲೇಜ್ ಹಾಸ್ಟೆಲ್ ನಲ್ಲಿ ಒಬ್ಬ ಕಾರ್ಯಕರ್ತರ ರೂಮ್ ನಲ್ಲಿದ್ದೆ ಆಮೇಲೆ ಎರಡು ದಿನ ಗಂಗೋತ್ರಿಯ ಬೇರೆ ಏರಿಯಾಗಳಲ್ಲಿ ಓಡಾಡಿಕೊಂಡಿದ್ದೆ ಕಡೆಯಲ್ಲಿ ಕೆ ಆರ್ ಒಣಮಿನಲ್ಲಿರ್ತಕ್ಕಂಥ ನಮ್ಮ ಕಾರ್ಯಕರ್ತರ ಮನೆಯಲ್ಲೂ ಇದ್ದೆ ಆ ಸಮಯದಲ್ಲಿ ಬಂದಾಗ ಅಲ್ಲಿ ನಾನು ಇದೀನಿ ಅಂತ ಗೊತ್ತಾಗಿದೆ ಅಂತೇಳಿ ಪೊಲೀಸ್ನವರು ತುಂಬಾ ಹುಡುಕೋಕ್ ಪ್ರಾರಂಭ ಮಾಡಿದಾಗ ಅದೇ ಜಾಗದಲ್ಲಿ ನಮ್ಮ ರಾಮಣ್ಣವರು ಕೂಡ ಇದ್ರು ಅಂತೇಳಿ ಅವರು ಬೇರೆ ಜಾಗಕ್ಕೆ ಹೋದ್ರು ನಾನು ವಾಪಸ್ ಬರಬೇಕಾಗಿತ್ತು ಆ ಸಂದರ್ಭಕ್ಕೆ ಸರಿಗೆ 4:30ಗೆ ಸರಿಯಾಗಿ ನಾವು ಕಾರ್ಯಕ್ರಮ ಶುರು ಮಾಡಬೇಕು ಅಂತ ಹೇಳಿ ಮೈಸೂರಿನ ಚಾಮುಂಡಿಪುರಂನಲ್ಲಿರ್ತಕ್ಕಂಥ GTR ಹೋಟೆಲ್ ಒಳಗಡೆ ನಾನು ಕೂತಿರ್ತೀನಿ ಅಂತ ಎಲ್ರಿಗೂ ಹೇಳಿದ್ದೆ ಅವರೆಲ್ರಿಗೂ ಕೂಡ ಅಲ್ಲಿಗೆ ಬರೋದಕ್ಕೆ ಹೇಳಿದ್ದೆ ಆದ್ರೆ ಪೊಲೀಸ್ನವ್ರಿಗೆ ಎಲ್ಲಿ ಆಗುತ್ತೆ ಏನಾಗುತ್ತೆ ಯಾರು ಮಾಡ್ತಾರೆ ಹೇಳೋದು ಏನೂ ಗೊತ್ತಿರಲಿಲ್ಲ ಅದಕ್ಕೋಸ್ಕರ ನಾನು ಏಕಕಾಲದಲ್ಲಿ ಭಾರತ್ ಮಾತಾ ಕಿ ಜೈ ಅಂತ ಹೇಳ್ಕೊಂಡು ಬರ್ತಾ ಇರೋರ ಜೊತೆಯಲ್ಲಿ ನನ್ನ ಜೊತೆಯಲ್ಲಿ ಇಬ್ರು ಸ್ನೇಹಿತರು ಕೂಡ ಬಂದ್ರು ಆಗಂದ ತಕ್ಷಣ ಪೊಲೀಸ್ನವರು ನಮ್ಮನ್ನೆಲ್ಲರನ್ನೂ ಕೂಡ ಸುತ್ತುಗಟ್ಟೆ ಅರೆಸ್ಟ್ ಮಾಡುವಂತ ಪ್ರಯತ್ನ ಮಾಡಿದ್ರು ಆದ್ರೆ ನಾವು ಯಾರು ಕೂಡ ಅರೆಸ್ಟ್ ಆಗಬಾರದು ಅನ್ನೋ ಪ್ರಯತ್ನವಾಗಿ ಮಾಡಿದ್ವಿ ಆದ್ರೂ ಕೂಡ ಸುಮಾರು 4 ವ್ಯಾನ್ ಪರಿಶಿತ್ತು ಅವರೆಲ್ಲರೂ ಕೂಡ ನಮ್ಮನ್ನು ಸೇರಿ ಅರೆಸ್ಟ್ ಮಾಡಿದ್ರು ಅದು ಮೊದಲನೇ ದಿನ ಅದಾದ ಮೇಲೆ ನಾವು ಜೈಲಿನಲ್ಲಿ ಇರೋದಕ್ಕಿಂತ ಮುಂಚೆ ಪೊಲೀಸ್ ಸ್ಟೇಷನ್ ಅಲ್ಲಿ ಒಂದಿನ ಇಟ್ಟಿದ್ರು ಬಹುಶಃ ಅದು ಉತ್ವಾನ್ ದ್ವಾದಶಿ ದಿನ ಅಂತ ಕಾಣುತ್ತೆ ತುಳಸಿ ಪೂಜೆಯನ್ನ ಜೈಲಿನಲ್ಲೂ ಕೂಡ ಮಾಡಿದ್ರು ಅಂತ ದಿನ ನಾವು ಮಾರನೇ ದಿನ ನಮ್ಮನ್ನ ಕರ್ಕೊಂಡೋಗಿ ಪೊಲೀಸ್ ಇದಕ್ಕೆ ಕೋರ್ಟ್ಗಿಟ್ಟು ಕೋರ್ಟ್ನಿಂದ ಜೈಲಿಗೆ ತಗೊಂಡ್ಬಂದ್ರು ಜೈಲಿನ ವಿಶೇಷ ಅಂತ ಹೇಳಿದ್ರೆ ನಾನೊಬ್ಬನೇ ಅಲ್ಲ ನನ್ನಂತವರು ಬೇರೆ ಬೇರೆ ಕಡೆಯಿಂದ ಬಹಳಷ್ಟು ಜನ ಬಂದಿದ್ರು ಒಟ್ಟು ನಾವು ಜೈಲಿನಲ್ಲಿ ಸುಮಾರು ಒಂದು 500 ರಿಂದ 600 ಜನ ಇದ್ವಿ ನಾವೆಲ್ಲರೂ ಕೂಡ ಬೇರೆ ಕಡೆ ಇದೀವಿ ಅಂತ ಅನ್ನಿಸ್ತಿರ್ಲಿಲ್ಲ ನಾವ್ಯಾವುದೋ ಒಂದು ಕ್ಯಾಂಪ್ನಲ್ಲಿ ಇದೀವಿ ಅನ್ನೋ ಹಾಗಿತ್ತು ಹಾಗಾಗಿ ನಾವೆಲ್ಲರೂ ಒಂದು ಸಂಘದ ಕ್ಯಾಂಪ್ನಲ್ಲಿ ಇದೀವಿ ಅಂದ್ಕೊಂಡು ಬೆಳಿಗ್ಗೆಯಿಂದ ಸಂಜೆ ತನಕ ನಮ್ಮ ಕಾರ್ಯಕ್ರಮಗಳು ನೋಡ್ತಾನೆ ಆಟ ಓಟ ಇತ್ಯಾದಿಗಳನ್ನು ಮಾಡಿಕೊಂಡೇ ಇದ್ವಿ ಯಾವುದೇ ರೀತಿಯಾದ ತೊಂದರೆಗೂ ಆಗಲಿಲ್ಲ ಆದ್ರೆ ಪೊಲೀಸ್ನವರಿಗೆ ಆಶ್ಚರ್ಯ ಅಂತ ಹೇಳಿದ್ರೆ ಇಷ್ಟೆಲ್ಲ ಆದ್ರೂ ಕೂಡ ಏನೋ ಗಲಾಟೆ ಮಾಡ್ತಾ ಇಲ್ವ ಅಂತ ನಾವು ಮೌನವಾಗಿ ಅವ್ರು ಹೇಳೋದ ಹಾಗೇನೆ ಕೇಳ್ಕೊಂಡು ಇದ್ವಿ ನಾವು ಆದ್ರೆ ಕಡೆಯ ದಿನಗಳಲ್ಲಿ ನಮಗೆ ಗೊತ್ತಂತ ಅನುಕೂಲ ಅಂತ ಹೇಳಿದ್ರೆ ಅಲ್ಲಿ ದೊಡ್ಡ ದೊಡ್ಡ ಲಾಯರ್ಗಳು ಬಂದಿದ್ರು ದೊಡ್ಡ ದೊಡ್ಡ ಡಾಕ್ಟರ್ಗಳು ಬಂದಿದ್ರು ಅವರೆಲ್ಲರ ಸಹವಾಸದಲ್ಲಿ ನಾವು ಸಂವಿಧಾನದ ಬಗ್ಗೆ
ಭಾರತೀಯ ಇತಿಹಾಸದ ಬಗ್ಗೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಇತಿಹಾಸದ ಬಗ್ಗೆ ಪ್ರಾರ್ಥನೆಯ ಬಗ್ಗೆ ಎಲ್ಲದರ ಬಗ್ಗೆನೂ ಕೂಡ ಪರಸ್ಪರ ಮಾತನಾಡಿಕೊಳ್ತಾ ಚರ್ಚೆ ಮಾಡಿಕೊಳ್ತಾ ಅದನ್ನೆಲ್ಲವನ್ನೂ ತಿಳ್ಕೊಳ್ಳುವಂತ ಪ್ರಯತ್ನ ಮಾಡಿದ್ರು ಇದೇ ಸಂದರ್ಭದಲ್ಲಿ ಇದ್ದಂತ ಎಲ್ಲ ಕಾರ್ಯಕರ್ತರಿಗೂ ಕೂಡ ಅಲ್ಲಿ ಬಂದಂತ ಎಲ್ಲರಿಗೂ ಕೂಡ ಗೋವಿಂದ ಭಟ್ರು ನಮ್ಮ ಸಂಸ್ಕೃತದಲ್ಲಿ ಇರತಕ್ಕಂತ ಪೂಜಾ ವಿಧಾನಗಳನ್ನು ಹೇಳಿಕೊಟ್ರು ಎಲ್ಲ ಪೂಜಾ ವಿಧಾನಗಳನ್ನು ಕೂಡ ನಾವು ಕಲಿತಿದ್ದೀವಿ ಹಾಗೇನೆ ನಾವು ಅಲ್ಲೇ ಆಟ ಆಡ್ತಾ ಇದ್ವಿ ಅಲ್ಲೆಲ್ಲರೂ ಕೂಡ ಕ್ಯಾಪ್ಟನ್ ಆಗುವಷ್ಟು ಮಟ್ಟಿಗೆ ಒಳ್ಳೆ ಆಟವನ್ನು ಆಡ್ತಾ ಇದ್ವಿ ಅದಾದ್ಮೇಲೆ ನಮ್ಮಲ್ಲಿ ಇರತಕ್ಕಂತ ಅನೇಕ ಕವಿಗಳಿದ್ರು ಹೊಸ ಹೊಸ ಕವಿತೆಗಳನ್ನು ಬರೀತಾ ಇದ್ರು ರಾಷ್ಟ್ರಭಕ್ತಿ ಗೀತೆಗಳನ್ನು ಹೇಳ್ತಾ ಇದ್ರು ಅವೆಲ್ಲವನ್ನು ಮಾಡ್ತಾ ಇದ್ವಿ ಒಟ್ಟಿನಲ್ಲಿ ನಮಗೆ ಇದು ಒಂದು ತಯಾರಿ ಮಾಡ್ತಕ್ಕಂತ ಕಾರ್ಯಕರ್ತರನ್ನ ತಯಾರಿ ಮಾಡ್ತಕ್ಕಂತ ಒಂದು ಶಿಬಿರವಾಗಿ ಕನ್ವರ್ಟ್ ಆಗಿತ್ತು ಆದರೆ ಯಾವುದೇ ರೀತಿಯಾದಂತ ಭಯನೂ ಇದ್ದೆ ನಾವೆಲ್ಲರೂ ಓಡಾಡ್ತಿದ್ವಿ ಸುಮಾರು ನಾಲ್ಕು ತಿಂಗಳುಗಳ ಕಾಲ ನಮ್ಮನ್ನ ಪೊಲೀಸ್ನವರು ಆಗಿಂದಾಗೆ 15 ದಿನಕ್ಕೊಂದ್ಸರಿ ಕರೆಸ್ತಿದ್ರು ಬರ್ತಿದ್ರು ಅಷ್ಟೇ ಹೊರತು ಆದರೆ ಅಲ್ಲಿಂದ ನಾವು ಜೈಲಿಗೆ ಹೋಗಬೇಕಾದ್ರೂ ಕೂಡ ಬಹಳ ಆನಂದವಾಗಿ ಹೋಗ್ತಾ ಇದ್ವಿ ಯಾಕೆಂದ್ರೆ ನಮ್ಮ ವ್ಯಾನ್ ಹೋಗ್ಬೇಕಾದ್ರೆ ಊರ್ನೆಲ್ಲ ಸುತ್ತಕೊಂಡು ಹೋಗ್ತಾ ಇತ್ತು ಆ ಸುತ್ತಕೊಂಡು ಹೋಗುವಂತ ಸಂದರ್ಭದಲ್ಲಿ ನಾವು ದೇಶಭಕ್ತಿಯ ಗೀತೆಗಳನ್ನು ಹೇಳ್ಕೊಂಡು ಕೂಡ್ಕೊಂಡು ಹೋಗ್ತಾ ಇರೋದನ್ನ ನೋಡಿದ್ರೆ ಮೈಸೂರಿನ ಎಲ್ಲ ಜನಗಳು ನೋಡ್ತಾ ಇದ್ರು ಸಂಘದ ಸ್ವಯಂ ಸೇವಕರು ಏನ್ ಮಾಡ್ತೀಯಾರೆ ಹೇಳೋದು ಗೊತ್ತಾಗ್ತಾ ಇತ್ತು ಆ ರೀತಿಯಾಗಿ ಎಲ್ಲರೂ ಬಂದಿದ್ರು ವಿಶೇಷ ಅಂತ ಹೇಳಿದ್ರೆ ನಾನು ಅರೆಸ್ಟ್ ಆದ ದಿನವೇ ನಮ್ಮ ಮನೆಯಲ್ಲಿರ್ತಕ್ಕಂಥ ನಮ್ಮ ದೊಡ್ಡ ಅಣ್ಣ ಸತ್ಯನಾರಾಯಣರವರು ಕೂಡ ಅವತ್ತು ಅವ್ರನ್ನ ಮನೆಯಲ್ಲಿಂದಾನೆ ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಡು ಹೋಗಿದ್ರು ಅವರು ನಮ್ಮ ಜೊತೆಯಲ್ಲಿದ್ರು ಆದ್ರೆ ನಮ್ಮ ಇನ್ನೊಬ್ಬ ಅಣ್ಣ ಗೋಪಾಲಕೃಷ್ಣ ಅವ್ರನ್ನ ಹಿಡಿಲಿಕ್ಕೆ ಆಗ್ಲಿಲ್ಲ ಆದ್ರೆ ಅವ್ರ ಮನೆಯಲ್ಲೇ ಉಳಿದ್ರು ಕೂಡ ಬೇರೆ ಬೇರೆ ರೀತಿಯ ಆಂತರಿಕ ಕೆಲಸಗಳನ್ನು ಮಾಡಿಕೊಂಡು ನಮಗೆ ಸಹಾಯ ಮಾಡಿಕೊಂಡೇ ಇದ್ರು ಇಷ್ಟೆಲ್ಲದರ ಜೊತೆಯಲ್ಲಿ ನಾವೆಲ್ಲರೂ ಕೂಡ ಒಂದು ಹೊಸ ಒಂದು ಕಾರ್ಯಕ್ರಮಗಳ ಜೊತೆಯಲ್ಲಿ ನಾವು ಸಂಘವನ್ನು ಬೆಳೆಸೋದು ಸಂಘದ ಶಾಖೆಯನ್ನು ನಡೆಸೋದು ಎಲ್ಲವನ್ನು ಕಲಿಯುವಂತ ಒಂದು ಅವಕಾಶ ಆಯಿತು ಈ ರೀತಿ ಆದ್ದರಿಂದ ನಮಗೆ ಇನ್ನೊಂದು ಜೀವನದಲ್ಲಿ ಇನ್ನಿಷ್ಟು ಉತ್ಸಾಹ ಇನ್ನಿಷ್ಟು ಸ್ಫೂರ್ತಿ ಜಾಸ್ತಿ ಬರ್ತಾ ಇತ್ತು ಯಾಕೆ ಅಂತ ಹೇಳಿದ್ರೆ ಇಂಥ ಒಂದು ಒಳ್ಳೆ ಕೆಲಸಕ್ಕೆ ನಮ್ಮನ್ನ ಕಳಿಸಿದ್ದಾರೆ ನಾವು ಹೋಗಿದ್ದೀವಿ ನಾವು ಯಶಸ್ವಿಯಾಗಿದ್ದೀವಿ ಅಂತೇಳಿ ಆ ರೀತಿ ಆ ಒಂದು ಕಾಲವನ್ನ ನಾನು ಬಹಳ ಅತ್ಯಂತ ಬಹಳ ಒಳ್ಳೆಯ ಕಾಲ ಅಂತ ನಾನು ಈಗಲೂ ಕೂಡ ಜ್ಞಾಪಿಸ್ಕೊತೀನಿ ಅದನ್ನ ಮತ್ತೊಮ್ಮೆ ತುರ್ತು ಪರಿಸ್ಥಿತಿ ಬರದೇ ಇದ್ರೂ ಕೂಡ ಮತ್ತೊಮ್ಮೆ ನಮ್ಮೆಲ್ಲರಿಗೂ ಕೂಡ ಶಕ್ತಿ ಕೇಂದ್ರಗಳಾಗಿ ಮತ್ತೆ ಬೆಳಿಬೇಕು ಅನ್ನೋ ಆಸೆ ನನಗೆ ಈಗಲೂ ಕೂಡ ಇದೆ.